ನೀನು ನಿಜವಾಗ್ಲೂ ಆರತಿಯವ್ರ ಮಗನೇ ಆಗಿದ್ರೆ, ಅವ್ರ ಪ್ರೀತಿಗೆ ಬೆಲೆ ಕೊಟ್ಟು ಮರ್ಯಾದೆಗೆ ಅಂಜೋನೆ ಆದ್ರೆ ಇನ್ಮೇಲೆ ಅವ್ರು ಫೋನ್ ಮಾಡದೆ ರಿಸೀವ್ ಮಾಡಬಾರ್ದು. ಹಾಗೆ ನೀನು ಇನ್ಮೇಲೆ ಅವ್ರಿಗೆ ಫೋನ್ ಮಾಡ್ಕೂಡ್ದು. ಯಾಕಾಗ ಹೇಳಿದ್ರಿ ಆದಿತ್ಯನ ಹತ್ರ ನಾನು ಯಾಕೆ ಫೋನಲ್ಲಿ ಮಾತಾಡಬಾರ್ದು? ನಾನಿಲ್ಲ ಹಾಗೆ ಹೇಳಿದೆ, ನೀವು ಫೋನ್ ಮಾಡಿದೆ ರಿಸೀವ್ ಮಾಡ್ಬೇಡ ಅಂತ ಹೇಳಿದೆ, ನೀವು ಫೋನ್ ಮಾಡ್ಬಿಡಿ ಅಂತ ಹೇಳಿದ್ವಲ್ಲ. ಮತ್ತೇನ್ ನಿಮ್ಮ ಮಾತಿನ ಅರ್ಥ? ಅವನ ಹತ್ರ ಮಾತಾಡಬಾರ್ದು ಅಂತ ತಾನೆ? ಅರ್ಥ ಆಯ್ತು ತಾನೆ, ಮತ್ತೆ ಯಾಕೆ ಪ್ರಶ್ನೆ? ಯಾಕೆ ಹೀಗೆ ಮಾಡ್ತಾ ಇದ್ದೀರಾ? ಅವನ ಹತ್ರ ನಾನು ಯಾಕೆ ಮಾತಾಡಬಾರ್ದು? ಅವ್ನು ನನ್ನ ಮಗ ತಾನೆ. ಮಗ ಅಲ್ಲ ಅಂತ ನಾನೇನು ಹೇಳಿಲ್ವಲ್ಲ. ಮತ್ತಿನ್ ಹೇಗೆ ಹೇಳಿದ್ರಿ? ನಾಳೆ ದಿನ ಅವ್ನ ನ್ಯಾಯವಾದ ರೀತಿಯಲ್ಲಿ ಪ್ರೂವ್ ಮಾಡಿದ್ರೆ ನನ್ನ ಅವನ ಜೊತೆ ಕಳಿಸ್ಕೊಡ್ತೀರಾ? ಹೇಳಿ, ಕಳಿಸ್ಕೊಡ್ತೀರಾ? ಈ ಮನೇಲಿ ನಾನು ಯಾರಿಗೂ ಬೇಡ. ನಾನು ಆ ಅರ್ಥದಲ್ಲಿ ಹೇಳಿಲ್ಲ. ಇನ್ಯಾವ ಅರ್ಥದಲ್ಲಿ ಹೇಳಿದ್ರಿ ನೀವು? ಈ ಮನೇಲಿ ನನ್ನ ಸ್ಥಾನ ಏನು? ನನ್ ಯಾರಿಗೂ ಯಾವುದಕ್ಕೂ ಲೆಕ್ಕಕ್ಕೆ ಇಲ್ಲ. ಏನೇ ಮಾಡ್ಬೇಕಾದ್ರೂ ನಿಮ್ಗಳ ಪರ್ಮಿಷನ್ ತಗೊಂಡೇ ಹೋಗ್ಬೇಕಲ್ವಾ? ನಾನು ಸ್ವತಂತ್ರನೇ ಇದ್ದಿರೋ ಮನೇಲಿ ನಾನು ಇರ್ಬೇಕಾ? ಈಗ ಈ ಫೋನ್ ಮುಟ್ಟಕ್ಕೂ ನನಗೆ ಅಧಿಕಾರ ಇಲ್ಲ. ಒಂದು ಕೆಲಸ ಮಾಡಿ, ಏನ್ ಮಾಡ್ಬೇಕು ಅಂತ ಹೇಳ್ಬಿಡಿ. ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಎಲ್ಲಿ ಹೋಗ್ಬೇಕು, ಎಲ್ಲಿ ಹೋಗ್ಬಾರ್ದು ಅಂತ ಒಂದು ಲಿಸ್ಟ್ ಮಾಡಿ ಕೊಟ್ಬಿಡಿ. ಆರತಿ ಅವರೇ, ಡ್ಯಾಡ್ ಒಂದ್ ನಿಮಿಷ ಸುಮ್ಮನೆ ಇರ್ತೀರಾ? ಪದೇ ಪದೇ ಯಾಕೆ ಅಮ್ಮನ ಬ್ಲೇಮ್ ಮಾಡ್ತಾ ಇದ್ದೀರಾ? ನೋಡಿ, ನಾನು ಅವತ್ತೇ ಹೇಳಿದ್ದೀನಿ ತಾನೆ, ಅಮ್ಮ ಎಲ್ಲೂ ಹೋಗಲ್ಲ, ಅವ್ರು ನನ್ನ ಜೊತೆನೆ ಇರ್ತಾರಂತ. ಮತ್ತೇನು? ಅವನು ಪ್ರೂವ್ ಮಾಡಕ್ ಆಗಲ್ಲ ಕಣೋ, ಅದಕ್ಕೆ ಆಗ ಹೇಳಿದೆ. ಒಂದ್ ವೇಳೆ ಪ್ರೂವ್ ಮಾಡಿದ್ರೆ ಯಾರ್ ಏನೇ ಪ್ರೂವ್ ಮಾಡಿದ್ರು ಅಥವಾ ಯಾರ ಮನೆಯಿಂದ ಕಳ್ಸೀನಿ ಅಂದ್ರೆ ನಾನ್ ಮಾತ್ರ ನಿಮ್ಮನ್ ಕಳ್ಸಲ್ಲ. ಯಾರೇ ಬಂದ್ರು ಸರಿ, ನಾನ್ ಮಾತ್ರ ನಿಮ್ಮನ್ ಬೇರೆಯವ್ರ ಜೊತೆ ಕಳ್ಸಿಕೊಡಲ್ಲ ಅಷ್ಟೇ. ಯಾವ ನಮ್ಮ ಅಮ್ಮನ ಜೊತೆ ಮಾತಾಡ್ಬೇಡ ಅನ್ನಕ್ಕೆ. ಅವ್ನ್ ನಮ್ಮ ಅಮ್ಮನ ಗಂಡ ಹಾಕು ಮುಂಚೆ ನಾನು ಅವ್ರ ಮಗ, 20 ವರ್ಷ ನಾನು ಅವ್ರ ಜೊತೆಗಿರೋದು. ನನಗೆ ಆಜ್ಞೆ ಮಾಡ್ತಾನಲ್ಲ, ಏಯ್ ಇವ್ನ್ ಯಾವ ನನಗೆ ಆಜ್ಞೆ ಮಾಡಕ್ಕೆ? ಯಾವ ಏನೇ ಅಂದ್ರು ಸರಿ, ನಾನು ನಮ್ಮ ಅಮ್ಮನ ಜೊತೆ ಮಾತಾಡದೆ ಯಾವ ಏನ್ ಮಾಡ್ಕೊತಾನೆ ನೋಡ್ತೀನಿ ನಾನು. ಫೋನ್ ಮಾಡಕ್ಕೂ ಆಗ್ಬಾರ್ದು, ಹಾಗ್ ಮಾಡಿದಾರೆ. ನೀನು ತಾಳ್ಮೆಯಿಂದ ಯೋಚನೆ ಮಾಡಿ ಅವ್ರನ್ನ ಬೇರೆ ರೀತಿಯಲ್ಲಿ ಹಿಡಿದಾಕು, ಆಗ ನಿನ್ ಕೆಲಸ ಸುಲಭ ಆಗತ್ತೆ. ಹಲೋ, ನೀನು ಮಗ ಅಂತ ಅನ್ಸ್ಕೊಂಡಿದ್ದಕ್ಕೆ ಒಳ್ಳೆ ಮರ್ಯಾದೆ ಕೊಟ್ಟೆ. ನಾನೇನ್ ತಪ್ಪು ಮಾಡಿದೆ ಅಂತ ಹೀಗೆ ಮಾತಾಡ್ತಿದ್ದೀರಾ? ನಿನಗೆ ಗೊತ್ತಿಲ್ವಾ, ನಾನು ಜೀವನ ಪರ್ಯಂತ ಮರದೇ ಇರೋ ಅಂತ ಮಾತಾಡ್ಬಿಟ್ಟೆ. ನೀನು ನೆನಪಿಲ್ವಾ? ನಾನೇನಂತೆ? ನೀನು ಏನು ಹೇಳಿದೆ ಅಂತ ನಿನಗೆ ನೆನಪಿಲ್ವಾ? ಯಾರು ಏನೇ ಪ್ರೂವ್ ಮಾಡಿದ್ರು ಅಥವಾ ಯಾರ ಮನೆಯಿಂದ ಕಳ್ಸೀನಿ ಅಂದ್ರೆ ನಾನು ಮಾತ್ರ ನಿಮ್ಮನ್ನು ಕಳ್ಸಲ್ಲ. ಯಾರೇ ಬಂದರೂ ಸರಿ, ನಾನು ಮಾತ್ರ ನಿಮ್ಮನ್ನು ಬೇರೆಯವ್ರ ಜೊತೆ ಕಳ್ಸಿಕೊಡಲ್ಲ ಅಷ್ಟೇ. ನಾನು ನಿನಗೆ ಯಾರೋ ಆಗ್ಬಿಟ್ಟೆ ಅಲ್ಲ? ನಾನು ಹಾಗೆ ಅಂದಿದ್ದು ನಿಮಗೆ ಬೇಜಾರು ಮಾಡಬೇಕು ಅಂತಾಗಲಿ ಅಥವಾ ನೀವು ನನಗೆ ಯಾರೋ ಆಗ್ಬಿಟ್ರಿ ಅಂತ ಅಲ್ಲ. ಏನೋ ಆ ಟೈಮಲ್ಲಿ ಆದಿತ್ಯನ ಮೇಲೆ ಇರೋ ಕೋಪನ ಇನ್ನಿನ ಮೇಲೆ ತಿರಿಸ್ಬಿಟ್ಟೆ ಅಷ್ಟೆ.
ನೀನು ಮಾತಿನ ಬರದಲ್ಲಿ ಹೇಳ್ದು ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ನಿನ್ನ ಮನಸ್ಸಲ್ಲಿರೋ ಮಾತು ಹೊರಗೆ ಬಂತು ಅಷ್ಟೇ. ಡ್ಯಾಡ್ ಪ್ಲೀಸ್ ತಪ್ಪು ತಿಳಿಬೇಡಿ, ನಾನು ನಿಮಗೆ ಹರ್ಟ್ ಮಾಡಬೇಕು ಅಂತ ಹಾಗೆ ಮಾತಾಡಿಲ್ಲ. ಸರಿ ಡ್ಯಾಡ್, ನಿಮಗೆ ನನ್ನ ಮಾತಿಂದ ಹರ್ಟ್ ಆಗಿದ್ರೆ ನನ್ನ ಕ್ಷಮಿಸ್ಬಿಡಿ. ನಾನು ಆ ಟೈಮಲ್ಲಿ ಹಾಗೆ ಹೇಳ್ದೇ ಇದ್ದಿದ್ರೆ ಅಮ್ಮ ಹೇಗೆ ರಿಯಾಕ್ಟ್ ಮಾಡ್ತಿದ್ರು ಅಂತ ನೀವೇ ಯೋಚನೆ ಮಾಡಿ. ಅಮ್ಮ ಎಲ್ಲಿ ನಮ್ಮಿಂದ ದೂರ ಆಗ್ತಾರೋ ಅನ್ನೋ ಭಯದಿಂದ ಹಾಗೆ ಹೇಳ್ದೆ ಹೊರತು ನನ್ನ ಮನಸ್ಸಲ್ಲಿ ಬೇರೆ ಯಾವ ಉದ್ದೇಶ ಇಲ್ಲ ಡ್ಯಾಡ್. ಪ್ಲೀಸ್ ನನ್ನ ನಂಬಿ, ನಿಮಗೆ ಹರ್ಟ್ ಮಾಡಬೇಕು ಅಂತ ಹಾಗೆ ಹೇಳಲಿಲ್ಲ. ನನಗೆ ಗೊತ್ತು ಡ್ಯಾಡ್, ನನ್ನ ಮನಸ್ಸಿಗೆ ಹತ್ತಿರ ಆದವರು ಒಂಚೂರು ಖಾರವಾಗಿ ಮಾತಾಡಿದರೆ ನಮ್ಮ ಮನಸ್ಸಿಗೆ ನೋವಾಗುತ್ತೆ ಅಂತ. ನನ್ನ ಮಾತಿಂದ ನಿಮಗೆ ಬೇಜಾರಾಗಿರ್ಬೋದು. ಸಾರಿ ಡ್ಯಾಡ್, ಮತ್ತೆ ಯಾವತ್ತೂ ನಾನು ಹೀಗೆ ಮಾತಾಡಲ್ಲ. ನಿಮ್ಮ ಜೊತೆ ಅಮ್ಮಂಗೂ ಬೇಜಾರಾಗಿರುತ್ತೆ. ದಯವಿಟ್ಟು ಒಂದ್ಸಲ ಅಮ್ಮನ ಬಗ್ಗೆ ಯೋಚನೆ ಮಾಡಿ. ಹಾಗಲ್ಲ ಕಣ ಡ್ಯಾಡ್, ಪ್ಲೀಸ್ ಏನು ಹೇಳೋದಕ್ಕೆ ಹೋಗ್ಬಿಡಿ, ನನ್ನ ಕ್ಷಮಿಸ್ಬಿಡಿ. ಯಾಕ್ರೋ ನನ್ನ ನೋಡಿ ಹೆದರಿಕೆ ಆಗ್ತಿದ್ಯಾ? ಅವತ್ತು ಕೋರ್ಟಲ್ಲಿ ಸುಳ್ಳು ಸಾಕ್ಷಿ ಹೇಳ್ಬೇಕಾದ್ರೆ ಹೆದರಿಕೆ ಆಗ್ಲಿಲ್ವಾ? ಸಾಕ್ಷಿ ನನ್ನ ತಂಗಿ ಕಣೋ, ನೀನು ನನ್ನ ಫ್ರೆಂಡು ಅಂದ್ಮೇಲೆ ನಿನಗೂ ತಂಗಿ ತಾನೆ. ಅಂಥವಳನ್ನ ಆಕ್ಸಿಡೆಂಟ್ ಮಾಡಿ ಸಾಯಿಸ್ಬಿಟ್ಟಲ್ಲೋ, ಏನೋ ದ್ರೋಹ ಮಾಡಿದ್ಲು ನಿನಗೆ. ಹೋಗ್ಲಿ, ನಾನೇನಪ್ಪ ದ್ರೋಹ ಮಾಡಿದ್ದೆ? ನಿನ್ನ ನನ್ನ ತಮ್ಮನ ತರ ನೋಡ್ಕೊಂತಿದ್ದಲ್ಲೋ, ಮೋಸ ಮಾಡ್ಬಿಟ್ಟೆಲ್ಲೋ. ನೀನು ನನ್ನ ಫ್ರೆಂಡಾ? ಸಾರಿ ಕಣೋ ಆದಿ, ಆ ಅರ್ಪಿತಾ ಮಾತು ಕೇಳ್ಕೊಂಡು ಮಾಡ್ಬಾರ್ದು ತಪ್ಪು ಮಾಡ್ಬಿಟ್ಟು, ನಾನು ಕ್ಷಮಿಸ್ಬಿಡು ಆದಿ. ನನಗೆ ಗೊತ್ತು ಕಣ್ರೋ, ನಾಳೆ ಕೋರ್ಟ್ ಇದೆ, ಕೋರ್ಟಿಗೆ ಸಾಕ್ಷಿ ಹೇಳಕ್ ನೀವು ಬರ್ತೀರಾ? ಮತ್ತೆ ಸುಳ್ಳು ಸಾಕ್ಷಿ ಹೇಳಿ ನನ್ನ ಜೈಲಿಗೆ ಕಳ್ಸಕ್ ಪ್ಲಾನು ಮಾಡಿದ್ರ ಅಂತ ನನಗೆ ಚೆನ್ನಾಗಿ ಗೊತ್ತು. ಇಲ್ಲ ಕಣೋ ಆದಿ, ನಾಳೆ ನಿಜವಾಗ್ಲೂ ಕೋರ್ಟಲ್ಲಿ ಸತ್ಯನೇ ಹೇಳ್ತೀವಿ. ನನಗೆ ಗೊತ್ತು ಕಣ್ರು, ಅರ್ಪಿತಾ ಸರಿಯಾಗಿ ಬ್ರೈನ್ ವಾಶ್ ಮಾಡಿದ್ದಾಳೆ ಅಂತ. ನಾನಿರಲಿ, ನೀವು ಸುಳ್ಳು ಸಾಕ್ಷಿ ಹೇಳೋಂಗೆ ತಯಾರು ಮಾಡಿದ್ದಾಳಲ್ಲ ನಿಮ್ಮ ಲೇಡಿ ಬಾಸ್ ಅರ್ಪಿತಾ, ಅವಳು ನಿಮ್ಮನ್ನ ಸುಮ್ಮನೆ ಬಿಡ್ತಾಳ? ಖಂಡಿತ ಅವಳನ್ನ ಸುಮ್ಮನೆ ಬಿಡಲ್ಲ ಕಣ್ರು. ಇಲ್ಲ ಅಣ್ಣ, ಅವರು ನಮ್ಮನ್ನ ಬೇರೆ ದೇಶಕ್ಕೆ ಕಳಿಸ್ತೀನಿ ಅಂತ ಹೇಳಿದ್ದಾರೆ, ಖರ್ಚಿಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದಾರಣ್ಣ. ಯಾಕೋ ಶಿವ, ಅವನೆಲ್ಲ ನಿಜ ಹೇಳ್ತಾನೇ ಅಂತ ಸನ್ನೆ ಮಾಡ್ತಿದ್ಯಾ? ಲೋ ದಡ್ಡ, ಆ ಅರ್ಪಿತಾ ನಿಮ್ಮನ್ನ ಬೇರೆ ದೇಶಕ್ಕೆ ಕಳಿಸ್ತಾಳ, ಅದು ಖರ್ಚಿಗೆ ದುಡ್ಡು ಕೊಟ್ಟು. ಲೋ ನೀವೆಲ್ಲ ಏನು ಅಣ್ಣನ ತಮ್ಮನ ಇಲ್ಲ ರಿಲೇಟಿವ್ ಅವಳಿಗೆ, ಅವಳು ನಿಮ್ಮನ್ನ ಕಳಿಸೋದು ಬೇರೆ ದೇಶಕ್ಕಲ್ಲ, ಯಮಲೋಕಕ್ಕೆ. ಅವಳು ನನ್ನ ತಂಗಿ ಮನೇಲಿ ಅನ್ನ ತಿಂದವಳು, ಅನ್ನ ತಿಂದ ಕೃತಜ್ಞತೆ ಇಲ್ಲದೆ ಅವಳನ್ನೇ ಸಾಯಿಸ್ತವಳು. ನೀವೆಲ್ಲ ಯಾವ ಲೆಕ್ಕನೋ, ಅವಳು ಸಮಯಕ್ಕೆ ತಕ್ಕಾಗಿ ಬದಲಾಗೋ ಉಸಿರು ಒಳಿಕಣೋ. ನೋಡಿ, ಯೋಚನೆ ಮಾಡಿ, ನಿಮ್ಮ ಪ್ರಾಣನ ಉಳಿಸ್ಕೋಬೇಕೋ ಬೇಡವೋ ಅಂತ. ಇರೋ ಸತ್ಯ ಹೇಳಿ ಅಂತ ನಿಮ್ ಕೈ ಮುಗಿದು ಬೇಡ್ಕೋತಾ ಇದ್ದೀನಿ. ಯಾಕೆಂದ್ರೆ ನಾನೊಬ್ಬ ಕೊಲೆಗಾರ ಅಲ್ಲ ಅಂತ
ನಮ್ಮಮ್ಮನಿಗೆ ಸತ್ಯ ಗೊತ್ತಾಗಬೇಕು ಕಣ್ರೋ. ಜೊತೆಗೆ ನನ್ನ ತಂಗಿ ಆತ್ಮಕ್ಕೆ ಶಾಂತಿ ಸಿಗಬೇಕು. ಅಷ್ಟೇ ಅಷ್ಟೇ ನನಗೆ ಬೇಕಾಗಿರೋದು. ನಾನು ಮನ್ಸು ಮಾಡಿದ್ರೆ ನಿಮ್ಮ ಏನು ಬೇಕಾದ್ರೂ ಮಾಡ್ಬೋದು ಕಣ್ರೋ. ಆದರೆ ಅದರಿಂದ ಏನರ ಪ್ರಯೋಜನ? ನೀವು ನಮ್ಮ ಸ್ನೇಹಿತರು ಕಣ್ರೋ. ನನಗೆ ಜೀವ ತೆಗಿಯಕ್ಕೆ ಬರಲ್ಲ ಕಣ್ರೋ. ಜೀವ ಉಳಿಸೋಕೆ ಮಾತ್ರ ಗೊತ್ತು. ನೀವು ನನ್ನ ಪರವಾಗಿ ಸಾಕ್ಷಿ ಹೇಳಿದ್ರೆ ಕೆಟ್ಟವ್ರಿಗೆ ಶಿಕ್ಷೆ ಆಗುತ್ತೆ, ಜೊತೆಗೆ ನಿಮಗೂ ಶಿಕ್ಷೆ ಆಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ನಿಮ್ಮನ್ನ ಬಿಡಿಸ್ಕೊಬರೋ ಜವಾಬ್ದಾರಿ ನಂದು ಕಣ್ರೋ. ಬರ್ತೀನಿ. ಅಂದ್ರೆ ಏನ ಹೇಳ್ತೀನಿ ಅಂದ್ರಿ? ನಿಮ್ಮಿಬ್ಬರಿಗೂ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ಆದ್ರೆ ಆ ವಿಷಯ ನಮ್ಮಲ್ಲೇ ಇರಬೇಕು, ಯಾವುದೇ ಕಾರಣಕ್ಕೂ ಆದಿಗೆ ಗೊತ್ತಾಗಬಾರ್ದು. ಶಶು, ಏನ್ ಹೇಳ್ತಿದ್ವಿ ನೀನು? ಹೌದು, ಈ ವಿಷಯ ಗೊತ್ತಿರೋದು ನಮ್ಮ ಮೂರು ಜನಕ್ಕೆ ಮಾತ್ರ, ಹಾಗೆ ಬೇರೆ ಯಾರಿಗೂ ಗೊತ್ತಾಗಬಾರ್ದು. ನಿಮ್ ಮಾತನ್ನ ನಾವು ಪಾಲಿಸ್ತೀವಿ ಯಜಮಾನ್ರೆ. ಆದ್ರೆ ವಿಷಯ ಏನು ಅಂತ ಹೇಳಿದ್ರೆ, ಜಾಸ್ಮಿನ್ ಯಜಮಾನ್ರೆ, ಈಗ ನೀವು ಹೇಳ ಹೊರಟಿರೋದು? ಹೌದು, ಜಾಸ್ಮಿನ್ ವಿಷಯನೇ. ಈಗ ಜಾಸ್ಮಿನ್ ವಿಷಯ ಬೇಕಿರ್ಲಿಲ್ಲ, ಆದ್ರೆ ಅವಳು ಪದೇ ಪದೇ ಫೋನ್ ಮಾಡ್ತಾ ಇದ್ದಾಳೆ. ಅದು ಆದಿ ಇರೋವಾಗ್ಲೇ. ಯಾರು ಫೋನ್ ಮಾಡ್ತಾ ಇರೋದು ಅಂತ ಆದಿಗೆ ಅನುಮಾನನೂ ಬರ್ತಾ ಇರೋ ಹಾಗಿದೆ. ಈ ವಿಷಯ ಆದಿಗೆ ಹೇಳೋ ಹಾಗೂ ಇಲ್ಲ, ಬಿಡೋ ಹಾಗೂ ಇಲ್ಲ. ಚಿಕ್ಕ ಯಜಮಾನ್ರಿಗೆ ಈ ವಿಷಯ ಹೇಳೋದು ಹೇಗೆ ಯಜಮಾನ್ರೆ? ಅವ್ರಿಗೇನಾದ್ರೂ ಗೊತ್ತಾದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಗೊತ್ತಿದೆ, ಅದಕ್ಕೆ ನಿಮ್ಮನ್ನ ಬರ ಹೇಳಿದ್ದು. ಆದಿ ಜೊತೆ ಇದ್ದಾಗ ಫೋನ್ ಬಂದ್ರೆ ಅವನ ಗಮನ ಬೇರೆ ಕಡೆ ಹೋಗೋ ಹಾಗೆ ನೀವು ಮಾಡಬೇಕು. ಯಾವುದೇ ಕಾರಣಕ್ಕೂ ನನ್ನ ಮುಖದಲ್ಲಿರೋ ಟೆನ್ಷನ್ ಅವನಿಗೆ ಗೊತ್ತಾಗಬಾರ್ದು. ನೀನೇನು ಚಿಂತೆ ಮಾಡಬೇಡ ಕಣ, ಅವನು ಮನೇಲಿದ್ದಾಗ ನಾನು ಮೇಂಟೈನ್ ಮಾಡ್ತೀನಿ. ಹೌದು ಯಜಮಾನ್ರೆ, ಚಿಕ್ಕ ಯಜಮಾನ್ರನ್ನ ನಿಮ್ಮ ವಿಷಯದಿಂದ ಆದಷ್ಟು ದೂರ ಇಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಅಷ್ಟೇ ಅಲ್ಲ, ಇನ್ನೂ ಒಂದು ವಿಷಯ ಇದೆ ಇಲ್ಲಿ. ಆದಿ ವಿಷಯ ಯಾವುದೇ ಕಾರಣಕ್ಕೂ ಅವಳಿಗೆ ಗೊತ್ತಾಗಬಾರ್ದು. ಗೊತ್ತಾದ್ರೆ ದೊಡ್ಡ ಡೇಂಜರ್. ನಾನು ಹೇಳಿದ ನೆನಪಿರಲಿ, ಯಾವುದೇ ಕಾರಣಕ್ಕೂ ಅವರಿಬ್ಬರ ವಿಷಯ ಅವ್ರವ್ರಿಗೆ ಗೊತ್ತಾಗಬಾರ್ದು. ಅದು ಹೇಗೆ ಮ್ಯಾನೇಜ್ ಮಾಡ್ತಿರೋ ನಿಮಗೆ ಬಿಟ್ಟಿದ್ದು. ಯಾರು? ಯಾಕೋ ಇಲ್ಲಿಗೆ ಬಂದೆ? ಮರ್ಯಾದೆ ಅನ್ನೋದೇ ಇಲ್ವಾ ನೀನು? ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಹಲೋ ಮಿಸ್ಟರ್ ಸೂರ್ಯರಾಜಶೇಖರ್, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ನೀವೇನು ಹೇಳಿದ್ರಿ ಹೇಳಿ? ನಾನು ಅಮ್ಮನ ಫೋನ್ನ ರಿಸೀವ್ ಮಾಡಬಾರ್ದು, ಅಮ್ಮನಿಗೆ ಫೋನ್ ಮಾಡಬಾರ್ದು ಅಂದ್ರಿ. ಆದರೆ ಅಮ್ಮನ್ನ ಮುಖಾಮುಖಿ ಭೇಟಿ ಮಾಡಬಾರ್ದು ಅಂತ ಏನು ಹೇಳಿಲ್ವಲ್ಲ? ಅಮ್ಮ, 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 ಇನ್ಸ್ಪೆಕ್ಟರ್ ಸಾಹೇಬ್ರು, ಏನ್ ಸಾರ್ ನಾನು ಕರೆಯೋಕ್ಕೂ ಮುಂಚೆ ಬಂದ್ಬಿಟ್ಟಿದ್ದೀರಾ? ಮೊದ್ಲು ನೀನ್ ಯಾಕೆ ಬಂದೆ ಅಂತ ಬಗಳು. ನೋ ತಮ್ಮ, ಬಗಳದಿಕ್ ನನ್ನ ನಾಯಿ ಎಲ್ಲ ಕಣೋ, ನಿಮ್ಮ ಅಣ್ಣ ಆದಿತ್ಯ. ನೀವ್ ಯಾಸಿ?
ನೀನ್ ಯಾಕೆ ಬಂದೆ ಅದನ್ನ ಹೇಳು. ಈಗ ಪಾಯಿಂಟಿಗೆ ಬಂದೆ ನೋಡು, ಐ ಲೈಕ್ ಯು ಬ್ರದರ್. ಅಮ್ಮ ನಾಳೆ ಕೋರ್ಟ್ ಅಲ್ಲಿ ನನ್ ವಿಚಾರಣೆ ಇದೆ, ನನ್ ಪರವಾಗಿ ಸಾಕ್ಷಿ ಹೇಳೋದಕ್ಕೆ ಕೆಲವರು ಸಿದ್ಧವಾಗಿದ್ದಾರೆ. ಸಿದ್ಧವಾಗಿದ್ದಾರೆ ಅಂದ್ರೆ ಸುಳ್ಳು ಸಾಕ್ಷಿ ಹೇಳೋದಿಕ್ಕಲ್ಲ, ಹೇಳೋದಿಕ್ಕೆ. ತಾವು ಮಾಡಿದ ತಪ್ಪನ್ನ ತಾವೇ ಒಪ್ಕೊಳ್ಳೋದಿಕ್ಕೆ, ಅದು ಅವ್ರ ಮನ್ಸ್ ಇಚ್ಛೆಯಿಂದ. ಅಮ್ಮ ಇಷ್ಟು ದಿನ ಅವರಲ್ಲ, ನಾನೊಬ್ಬ ಅಪರಾಧಿ ಎದುರಿಸಿ ಬೆದರಿಸಿ ಸಾಕ್ಷಿಗಳನ್ನ ಕ್ರಿಯೇಟ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರಲ್ವಾ. ನಾಳೆ ಕೋರ್ಟಿಗೆ ಬಾಮ, ನಿನ್ ಮಗ ಯಾವ ತಪ್ಪು ಮಾಡಿಲ್ಲ ಅಂತ ನಿನ್ ಗೊತ್ತಾಗತ್ತೆ, ಅದು ನ್ಯಾಯವಾದ ರೀತಿಲಿ. ಲೋ ತಮ್ಮ ನಾಳೆ ಕೋರ್ಟಿಗೆ ನೀನು ಬಾ. ನಿನ್ನೆ ನಾನು ಕರೆಯೋದು, ನೀನ್ ಬಂದೇ ಬರ್ತೀಯ ಅಲ್ವಾ? ಅಮ್ಮ ನಾಳೆ ಕೋರ್ಟಿಗೆ ಮಿಸ್ ಮಾಡ್ದೆ ಬರ್ಬೇಕು. ನಿಮ್ಮೊಬ್ರಿಗೆ ನಾನು ನಿರಪರಾಧಿ ಅಂತ ಪ್ರೂವ್ ಆದ್ರೆ ನನಗಷ್ಟೇ ಸಾಕು. ಇನ್ನು ಉಳಿದಿರೋದು ಮಿಸ್ಟರ್ ಸೂರ್ಯ ರಾಜಶೇಖರ್ ಅವರು. ಸರ್ ಪ್ಲೀಸ್ ನಾಳೆ ಕೋರ್ಟಿಗೆ ಬನ್ನಿ ಸರ್. ಇದು ನನ್ನ ಪರ್ಸನಲ್ ಇನ್ವಿಟೇಷನ್ ಅನ್ಕೊಳ್ಳಿ, ಮಿಸ್ ಮಾಡಬೇಡಿ ಸರ್. ಬೊಗಳೋ ನಾಯಿ ಕಚ್ಚಲ್ಲ, ಕಚ್ಚೋ ನಾಯಿ ಬೊಗಳಲ್ಲ ಅನ್ನೋ ಆಗಿದೆ ನಿನ್ನ ವರ್ತನೆ. ಥ್ಯಾಂಕ್ ಯು ಸರ್. ಯಾಕೆ ಗೊತ್ತಾ, ನೀವು ನನ್ನ ನಾಯಿ ಕಂಪೇರ್ ಮಾಡಿದ್ದಕ್ಕೆ. ಸರ್ ನಾಯಿಗೆ ನಿಯತ್ತು ಜಾಸ್ತಿ, ಅದಕ್ಕೆ ಫೋನ್ ಮಾಡದೆ ಡೈರೆಕ್ಟ್ ಆಗಿ ಬಂದಿರೋದು. ಸರ್ ಈ ನಾಯಿಗೆ ನಿಯತ್ ಎಷ್ಟಿದೆ ಅಂತ ನಾಳೆ ಕೋರ್ಟಿಗೆ ಬನ್ನಿ ಗೊತ್ತಾಗುತ್ತೆ. ಇನ್ನೊಂದು ಬರಲ್ಲ ಸಂತೋಷಕ್ಕೆ, ಆಡು ಸಂತೋಷಕ್ಕೆ ಕುಣಿದೋ ತಾಳಕ್ಕೆ ಕುಣಿದೋ. ಹಾ ಶಕು, ಹೇ ಕಂಡ ಇನ್ನಿ ಒಳ್ಳೆ ಮದುಮಗ ಕಂಡ ಕಾಣಿಸ್ತೀಯ ಕಣೋ. ಸಮಾಧಾನ ಸಮಾಧಾನ. ಮದುಮಗನ್ ತರ ಕಾಣ್ತಾ ಇದೀನಿ ಅಂತ ಯಾವ್ದೋ ಒಂದು ಹುಡುಗಿ ತಂದ್ಬಿಟ್ಟು ಮದ್ವೆ ಆಗು ಅನ್ಬಿಡ. ಆಮೇಲೆ ಇಟ್ಕೊಳ್ಳ, ನನ್ಗೆ ಮದ್ವೆ ವಯಸ್ಸಾಗಿದೆ, ಒಂದು ಹುಡುಗಿ ನೋಡಿ ಮದ್ವೆ ಮಾಡು ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಿದ್ಯಾ? ಹಾಗೇನಿಲ್ಲ ಶಕು, ನಾನು ಇವಾಗ ಹೇಳಿದ್ನ ನಿಜ ಅನ್ಕೊಂಡ್ಬಿಡ. ಮದ್ವೆ ಆದ್ರೆ ಪ್ರೈವಸಿ ಹೊಟ್ಟೋಗುತ್ತೆ ಶಕು. ಡ್ಯಾಡ್ ನನಗಿವತ್ತು ಕೋರ್ಟ್ ಇದೆ, ಇವತ್ತು ನನ್ನ ಕೇಸಲ್ಲಿ ಗೆದ್ದೆ. ಒಂದ್ ನಿಮಿಷ ಡ್ಯಾಡ್ ಒಂದ್ ನಿಮಿಷ ನಿಂತ್ಕೊಳ್ಳಿ. ಯಾರು ಫೋನ್ ಮಾಡಿದ್ದಾರೆ ಡ್ಯಾಡ್? ನಾನು ನೋಡ್ತಾ ಇದ್ದೀನಿ. ಕಾಲ್ ಬಂದಾಗೆಲ್ಲ ಸೈಡ್ಗೆ ಹೋಗಿ ಮಾತಾಡ್ತೀರಾ ಇಲ್ಲ ಗಾಬರಿ ಆಗ್ತೀರಾ? ಹೇಳಿ ಡ್ಯಾಡ್ ಯಾರ್ದು ಫೋನು? ಅದೇ ಅದು ನೀ ಸುಮ್ಮನೆ ಶಕು. ಹೇಳಿ ಡ್ಯಾಡ್ ಯಾರು ಫೋನ್ ಮಾಡಿದ್ದಾರೆ, ಯಾಕೆ ಇಷ್ಟು ಗಾಬರಿ ಆಗ್ತಿದ್ದೀರಾ ನೀವು? ಅದೇ ಅದೆಲ್ಲ ಏನು ಬೇಕಾಗಿಲ್ಲ ಡ್ಯಾಡ್, ನೀವು ಇಲ್ಲೇ ಫೋನಲ್ಲಿ ಮಾತಾಡಿ ಇಲ್ಲ ಯಾರು ಫೋನು ಅಂತ ಹೇಳಿ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿನಗೆ? ಏನು ಎಲ್ಲ ವಿಷಯ ಹೇಳ್ಬೇಕಾ ನಿನಗೆ? ಎಲ್ಲ ವಿಷಯನೂ ಎಲ್ರಿಗೂ ಹೇಳಕ್ಕಾಗಲ್ಲ, ಕೆಲವು ಪರ್ಸನಲ್ ವಿಷಯಗಳು ಎಲ್ಲರ ಹತ್ರ ಹೇಳಕ್ಕಾಗಲ್ಲ. ಅಂದ್ರೆ ನಾನು ನಿಮ್ಗೆ ಏನು ಅಲ್ವಾ? ನಿಮ್ ಪರ್ಸನಲ್ ವಿಷಯಗಳನ್ನ ಶೇರ್ ಮಾಡ್ಕೊಳ್ಳೋಷ್ಟು ಹತ್ರ ಆಗಿಲ್ವಾ ನಾನು? ಮಗನ ಹತ್ರನೇ ಗುಟ್ ಮುಚ್ಚಿದ್ರ ತಪ್ಪು ಏನ್ ಮಾಡಿದ್ರ ಡ್ಯಾಡ್ ನೀವು?
ನಿಮಗೆ ನಿಮ್ಮ ಮಗನ ಮೇಲೆ ನಂಬಿಕೆ ಇಲ್ವೋ ಅಥವಾ ನಾನು ನಿಮ್ಗೇನು ಅಲ್ವಾ ಹೇಳಿ ಡ್ಯಾಡ್ ಅದೇ ನನ್ನ ಮಾತಿನ ಅರ್ಥ